Yeah.
अनुबंधद आराधने आलापने शरणम् अनुबंधद आराधने आलापने शरणम् अनुगालकु दये तोरिद दिव्य ज्योतिगे शरणम् अनुगालकु दये तोरिद दिव्य ज्योतिगे शरणम् संगीतद संकीर्तने निनगर्पणे शरणम् सरिगमगळ स्वर संगम चिरस्पंदना शरणम् ಕಾಣದ ಕಡಲಿನಲ್ಲಿ ನಾವಿಕ ನೀನೆ ತಾನೆ ಚಿಂತಿಸೋ ಮನಸ್ಸಿನಲ್ಲಿ ಪ್ರೀತಿಯ ಚಿಲುಮೆ ನೀನೆ ನಿನ್ನದೆ ನಿತ್ಯ ಧ್ಯಾನ ಸಲ್ಲಲಿ ಸವಿಗಾನ ನಿನ್ನದೆ ನಿತ್ಯ ಧ್ಯಾನ ಸಲ್ಲಲಿ ಸವಿಗಾನ ಸಂಗೀತದ ಸಂಕೀರ್ತನೆ ನಿನಗರ್ಪಣೆ ಶರಣಂ ಸರಿಗಮಗಳ ಸ್ವರ ಸಂಗಮ ಚಿರಸ್ಪಂದನ ಶರಣಂ ಅನುಬಂಧದ ಆರಾಧನೆ ಆಲಾಪನೆ ಶರಣಂ ಅನುಬಂಧದ ಆರಾಧನೆ ಆಲಾಪನೆ ಶರಣಂ ಅನುಗಾಲಕು ದಯೆ ತೋರಿದ ದಿವ್ಯ ಜ್ಯೋತಿಗೆ ಶರಣಂ ಅನುಗಾಲಕು ದಯೆ ತೋರಿದ ದಿವ್ಯ ಜ್ಯೋತಿಗೆ ಶರಣಂ ಪಾಪದಲ್ಲಿ ಆಸೀನರಾಗಿರುವ ಶಿಕ್ಷಕರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ವೇದಿಕೆಯ ಹಿಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಶಿಕ್ಷಕೇತರ ವರ್ಗದವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಭಾರತೀಯರು ಪರಂಪರಾಗತವಾಗಿ ಅನೇಕಾನೇಕ ಹಬ್ಬ ಹರಿದಿನಗಳನ್ನು ಆಚರಿಸುತ್ತಾ ಬಂದಿರುವರು ಅವುಗಳಲ್ಲಿ ಕೆಲವೊಂದು ಹಬ್ಬಗಳನ್ನು ನಾಡ ಹಬ್ಬಗಳೆಂದು ಅತ್ಯಂತ ವಿಜೃಂಭಣೆಯಿಂದ ಮಾಡುವರು ಅದೇ ರೀತಿ ದೇಶದ ಪ್ರತಿಯೊಬ್ಬ ಪ್ರಜೆಯು ಸ್ವ ಇಚ್ಛೆಯಿಂದ ಪಾಲ್ಗೊಳ್ಳಬಹುದಾದ ಮತ್ತು ದೇಶದಾದ್ಯಂತ ವಿಜೃಂಭಣೆಯಿಂದ ನೆರವೇರಿಸಲ್ಪಡುವ ಹಬ್ಬಗಳೇ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳಲ್ಲಿ ಶಿಕ್ಷಕರ ದಿನಾಚರಣೆಯು ಕೂಡ ಒಂದು ನಮ್ಮ ದೇಶದ ಹಲವಾರು ನಾಯಕರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರನ್ನು ಕಂಡು ಜನ್ಮದಿನವನ್ನು ಆಚರಿಸುವ ಬಗ್ಗೆ ಕೇಳಿದಾಗ ಉದಾರ ಮನಸ್ಸಿನ ರಾಧಾಕೃಷ್ಣರು ತಮ್ಮ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲು ಹೇಳಿದರು ಅಂದಿನಿಂದ ಸೆಪ್ಟೆಂಬರ್ 5ನೇ ದಿನವನ್ನು ದೇಶದಲ್ಲಿ ಶಿಕ್ಷಕರ ದಿನವನ್ನಾಗಿ ಆಚರಿಸುವರು ದೇಶದ ಅಭಿವೃದ್ಧಿಗೆ ಶಿಕ್ಷಕರ ಪಾತ್ರವು ಮಹತ್ವದ್ದಾಗಿದೆ ಎಂದು ತಿಳಿದು ಶಿಕ್ಷಕರನ್ನು ಗೌರವಿಸಿ ರಾಧಾಕೃಷ್ಣರ ಜನ್ಮದಿನವನ್ನು ಆಚರಿಸುತ್ತಾ ಬಂದಿದ್ದೇವೆ ಅವರ ಗೌರವದ ಜೀವನವನ್ನು ಸ್ಮರಿಸುತ್ತಾ ಬಂದಿರುವುದು ಎಲ್ಲರಿಗೂ ತಿಳಿದ ವಿಷಯವೇ ಆಗಿದೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರು ಆಂಧ್ರ ಪ್ರದೇಶದ ತಿರುತ್ತಣಿ ಎಂಬ ಹಳ್ಳಿಯಲ್ಲಿ ಜನಿಸಿದರು ವಿದ್ಯಾರ್ಥಿ ಜೀವನದಲ್ಲಿ ಅವರನ್ನು ಗೆಳೆಯರು ಚಲಿಸುತ್ತಿರುವ ವಿಶ್ವಕೋಶ ಎಂದು ಕರೆಯುತ್ತಿದ್ದರು ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಪದವೀಧರರಾಗಿ ಇಂಗ್ಲೆಂಡಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು ಭಾರತೀಯ ದರ್ಶನ ಶಾಸ್ತ್ರಗಳ ಬಗ್ಗೆ ವಿಶೇಷ ಅಧ್ಯಯನ ಮಾಡಿ ಮುಂದೆ ಅದೇ ವಿಷಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ದರ್ಶನ ಶಾಸ್ತ್ರದಲ್ಲಿ ವಿಶೇಷ ಪಾಂಡಿತ್ಯ ಪಡೆದ ರಾಧಾಕೃಷ್ಣನರು ಭಾರತೀಯ ದರ್ಶನಗಳ ಬಗ್ಗೆ ಅನೇಕ ವಿದ್ವತ್ಪೂರ್ಣ ಉಪನ್ಯಾಸ ನೀಡಿದ್ದಾರೆ ಭಾರತೀಯ ತತ್ವಶಾಸ್ತ್ರ ಅವರ ಮೇರು ಕೃತಿಯಾಗಿದೆ ಭಗವದ್ಗೀತೆಯ ಬಗ್ಗೆ ಅವರ ವ್ಯಾಖ್ಯಾನ ಉತ್ತಮವಾದದ್ದು ಆಂಧ್ರ ಕಾಶಿ ವಿಶ್ವವಿದ್ಯಾಲಯಗಳಲ್ಲಿ ಉಪಕುಲಪತಿಗಳಾಗಿ ವಿಶೇಷ ಕಾರ್ಯ ನಿರ್ವಹಿಸಿದ್ದಾರೆ ಮೂಲತಃ ಜನ್ಮದಾತ ಶಿಕ್ಷಕರಾಗಿರುವ ರಾಧಾಕೃಷ್ಣರು ಉಪರಾಷ್ಟ್ರಪತಿ ರಾಷ್ಟ್ರಪತಿ ಹುದ್ದೆಗಳನ್ನು ಅಲಂಕರಿಸಿದರು ಶಿಕ್ಷಕರ ವೃತ್ತಿಯನ್ನು ಗೌರವಿಸಿದ್ದಾರೆ ಶಿಕ್ಷಕರೇ ನಿಜವಾದ ರಾಷ್ಟ್ರ ಶಿಲ್ಪಿಗಳೆಂದು ಹೇಳಿದ್ದಾರೆ ಗುರುವನ್ನು ಪರಬ್ರಹ್ಮನೆಂದು ಕರೆದಿರುವ ಭಾರತೀಯರು ರಾಧಾಕೃಷ್ಣರನ್ನು ಆದರ್ಶ ಶಿಕ್ಷಕರೆಂದು ಸತ್ಕರಿಸಿದ್ದಾರೆ ನಾವಿಂದು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ
ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ದೇವರನ್ನು ಪ್ರಾರ್ಥಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅದೇ ರೀತಿ ನಾವೀಗ ದೇವರನ್ನು ಪ್ರಾರ್ಥಿಸೋಣ. ಸರ್ವೇಶ್ವರ ದೇವರು ನಮ್ಮ ಸ್ವರ್ಗೀಯ ತಂದೆ, ನಾವೆಲ್ಲರೂ ಅವರ ಸೃಷ್ಟಿ, ನಾವೆಲ್ಲರೂ ಅವರ ಸನ್ನಿಧಿ ಸೇರಲು ತವಕ ಪಡುವುದು ಸಹಜ. ಧ್ಯಾನ, ಪ್ರಾರ್ಥನೆ, ಭಜನೆ ಇತ್ಯಾದಿಗಳು ನಮಗೆ ದೇವರ ಸನ್ನಿಧಿ ಸೇರಲು ಸಹಕಾರಿ. ಶಿಕ್ಷಕರಿಗಾಗಿ ಪ್ರಾರ್ಥಿಸಲೆಂದೇ ಏರ್ಪಡಿಸಿದ ಈ ಪ್ರಾರ್ಥನಾ ಕೂಟಕ್ಕೆ ನೆರೆದ ನೀವು ನಮ್ಮ ಚಿತ್ತವನ್ನು ಭಗವಂತನಲ್ಲಿಡೋಣ. ಭಗವಂತನು ನಮ್ಮ ಹಾಗೂ ಎಲ್ಲ ಗುರುವರಿಯರನ್ನು ಹರಸಲೆಂದು ನಿನಗಾಗಿ ಹಾಡುತ್ತಾ ನಿನ್ನಲ್ಲೇ ನಾ ಸೇರುವೆ, ನಿನ್ನಲ್ಲೇ ನಾ ಸೇರುವೆ. ನೀ ನೀಡಿದ ಪ್ರೀತಿಯ, ನೀ ಮಾಡಿದ ತ್ಯಾಗವ, ನೀ ನೀಡಿದ ಪ್ರೀತಿಯ, ನೀ ಮಾಡಿದ ತ್ಯಾಗವ, ಮನದಲ್ಲೇ ನಾ ನೆನೆಯುವೆ. ನಿನ್ನನ್ನೇ ನೋಡುತ್ತಾ ನಿನಗಾಗಿ ಹಾಡುತ್ತಾ ನಿನ್ನಲ್ಲೇ ನಾ ಸೇರುವೆ. ಪವಿತ್ರ ನಾಮಕ್ಕೆ ನಾವು ಮಹಿಮೆ ಪಡಿಸುತ್ತೇವೆ. ನಮ್ಮ ಅನುದಿನದ ಜೀವನದಲ್ಲಿ ನಿಮ್ಮ ಸಹಾಯ ಹಸ್ತವು ಸದಾ ಇದ್ದೇ ಇದೆ. ನಮ್ಮ ಶಿಕ್ಷಕರ ಮೂಲಕ ನೀವು ನಮಗೆ ಜೀವನದ ದಾರಿಯನ್ನು ಕ್ರಮಿಸಲು ಕಲಿಸುತ್ತೀರಿ. ನಿಮ್ಮ ಪರವಾಗಿರುವ ಎಲ್ಲಾ ಶಿಕ್ಷಕರನ್ನು ನೆನಪಿಸಿ ಅವರಿಗಾಗಿ ಪ್ರಾರ್ಥಿಸಲು ಸಂತೋಷದಿಂದ ನಾವಿಲ್ಲಿ ನೆರೆದಿರಲು ನಮ್ಮೆಲ್ಲರನ್ನು ನೀವು ಹರಸಿರಿ. ನಮ್ಮ ಎಲ್ಲಾ ಶಿಕ್ಷಕರನ್ನು ಆಯುರಾರೋಗ್ಯದಿಂದ ಕಾಪಾಡಿ ಸಲಹಿರಿ. ಅವರಿಗೆ ತಮ್ಮ ಕಾರ್ಯದಲ್ಲಿ ತೃಪ್ತಿ ಹಾಗೂ ಯಶಸ್ಸನ್ನ ದಯಪಾಲಿಸಿರಿ. ಈಗ ಜ್ಞಾನೋಕ್ತಿಯಿಂದ ವಾಚನವನ್ನು ಆಲಿಸೋಣ. ವಾಚನ. ಕಂದ, ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನೀತಿಯಂತೆ ಕಾಪಾಡಿಕೋ. ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು. ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಡಿಕೊಂಡು ಅದನ್ನು ಬೆಳ್ಳಿಯಂತೆಯೂ ಹುಡುಕು. ಆತನು ಯಥಾರ್ಥ ಚಿತ್ತರಿಗಾಗಿ ಸುಜ್ಞಾನವನ್ನು ಕೂಡಿಸಿಡುವನು. ಹೀಗಿರಲು ನೀನು ನೀತಿ ನ್ಯಾಯಗಳನ್ನು, ಧರ್ಮವನ್ನು ಅಂದರೆ ಸಕಲ ಸನ್ಮಾರ್ಗಗಳನ್ನು ತಿಳಿದುಕೊಳ್ಳುವಿ. ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸುವುದು. ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಅಂದವಾಗಿರುವುದು. ಬುದ್ಧಿಯು ನಿನಗೆ ಕಾವಲಾಗಿರುವುದು. ವಿವೇಕವು ನಿನ್ನನ್ನು ಕಾಪಾಡುವುದು. ದೇವರ ವಾಕ್ಯವಿದು. ದೇವರ ಪ್ರೀತಿ ಅತಿ ಅವಶ್ಯಕ. ನಮ್ಮನ್ನು ಸಾಕಿ ಸಲಹುವವರು ಅವರೇ. ಅವರು ನಮ್ಮನ್ನು ನಮ್ಮ ಶಿಕ್ಷಕರ ಕೈಯಲ್ಲಿ ಕೊಟ್ಟಿರುವರು. ಎಲ್ಲಾ ಶಿಕ್ಷಕರು ನಮಗೆ ದೇವರು ನೀಡಿದವರ. ಶಿಕ್ಷಕರ ದಿನವನ್ನು ಆಚರಿಸುವ ಇಂದು ನಾವೆಲ್ಲ ಆ ದೇವರ ಮೊರೆ ಹೋಗೋಣ. ನಮ್ಮೆಲ್ಲಾ ಪ್ರಾರ್ಥನೆಗಳನ್ನು ಶ್ರೀದೇವರ ಮುಂದಿಡೋಣ. ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ಈ ವೇದನೆ. ನಮ್ಮೊಲುಮೆಯ ಸೃಷ್ಟಿಕರ್ತರೆ, ನೀನೇ ನಮ್ಮ ಸರ್ವಸ್ವ. ಪ್ರಪಂಚದಾದ್ಯಂತ ಶೈಕ್ಷಣಿಕ ಕ್ಷೇತ್ರದಲ್ಲಿ ದುಡಿಯುತ್ತಿರುವ ಎಲ್ಲ ಶಿಕ್ಷಕರನ್ನು ಆಶೀರ್ವದಿಸಿರಿ. ನೀವು ಅವರೆಲ್ಲರನ್ನು ಹರಿಸಿರಿ. ಅವರಿಗೆ ಜೀವನದಲ್ಲಿ ಉತ್ತಮ ಆರೋಗ್ಯ ಹಾಗೂ ಸುಖ ಸಂತೋಷ ದಯಪಾಲಿಸಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆಡೆಯ ಈ ವೇದನೆ. ದಯಾಮಯ ದೇವರೇ, ಈ ನಮ್ಮ ವಿದ್ಯಾಸಂಸ್ಥೆಯಲ್ಲಿದ್ದ ಎಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಬೋಧಿಸಿದ ಎಲ್ಲಾ ಶಿಕ್ಷಕರನ್ನು, ಹಳೆ ವಿದ್ಯಾರ್ಥಿಗಳ ಕರೆಗೆ ಓಗೊಟ್ಟು ಇಲ್ಲಿಗೆ ಬಂದಿರುವ ಎಲ್ಲಾ ಶಿಕ್ಷಕ ಶಿಕ್ಷಕೇತರ ವರ್ಗದವರನ್ನು ಹಾಗೂ ಪ್ರಸ್ತುತ ಬೋಧಿಸುವ ಶಿಕ್ಷಕ ವರ್ಗದ ಎಲ್ಲಾ ಸದಸ್ಯರನ್ನು ನಾವು ನಿಮ್ಮ ಮುಂದಿಡುತ್ತೇವೆ. ನಮ್ಮ ಜೀವನವನ್ನು ರೂಪಿಸುವ ಮಹತ್ತರ ಜವಾಬ್ದಾರಿ ವಹಿಸಿರುವ ಅವರು ಸದಾ ನೆಮ್ಮದಿ ಹಾಗೂ ಜಯಗಳಿಸಿರಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕೇಳೋ ಪರಲೋಕದ ಒಡೆಯರಾದ ದೇವರೇ, ಜ್ಞಾನದ ಗಳಿಕೆಗಾಗಿ ಶಿಕ್ಷಣವನ್ನು ಪಡೆಯುತ್ತಿರುವ ನಾವು ಜ್ಞಾನದಾಹಿಗಳಾಗಿ ಉತ್ತಮ ರೀತಿಯಲ್ಲಿ ಕಲಿತು ನಮ್ಮ ಶಿಕ್ಷಕರೊಡನೆ ಸಹಕರಿಸಲು ನಮಗೆ ವರಗಳನ್ನು ಕರುಣಿಸಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಸರ್ವಶಕ್ತರಾದ ಭಗವಂತನೇ, ಶಿಕ್ಷಣ ಕ್ಷೇತ್ರವನ್ನು ಹರಸಿರಿ. ವಿವಿಧ ರೀತಿಯಲ್ಲಿ ಬದಲಾವಣೆಗಳನ್ನು ಕಾಣುತ್ತಿರುವ ಈ ಕ್ಷೇತ್ರದಲ್ಲಿ ಮುಂದಿನ ಪ್ರಜೆಗಳನ್ನು ರೂಪಿಸುವ ಯೋಜನೆಗಳನ್ನು ಸದಾ ಕಾಣಸಿಗಲಿ. ಎಲ್ಲ ಅಧಿಕಾರಿಗಳು ಪ್ರಾಮಾಣಿಕತೆಯ ಪ್ರಯತ್ನವನ್ನು ಮಾಡುವವರಾಗಲಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕೇಳು ನನ್ನಿದೆಯಾಯಿ ಪ್ರಾರ್ಥನೆ, ನನ್ನಿದೆಯಾಯಿ ವೇದನೆ. ಸರ್ವಶಕ್ತರೇ, ಶಿಕ್ಷಕರ ದಿನವನ್ನು ಆಚರಿಸುತ್ತಿರುವ ಇಂದು ನಮ್ಮ ಎಲ್ಲ ಶಿಕ್ಷಕರನ್ನು ಅಭಿನಂದಿಸುತ್ತಿರುವಾಗ ಮುಂದಿನ ಶಿಕ್ಷಕರಾಗಲು ಅನೇಕರು ಶಿಕ್ಷಣ ಕ್ಷೇತ್ರವನ್ನು ತಮ್ಮದಾಗಿಸಿಕೊಳ್ಳಲಿ. ಉತ್ತಮ ಪ್ರಜೆಗಳನ್ನು ರೂಪಿಸುವ ಈ ಜವಾಬ್ದಾರಿಯನ್ನು ವಹಿಸಲು ಅನೇಕರು ಉತ್ಸಾಹದಿಂದ ಮುಂದೆ ಬರಲಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕೇಳು ನನ್ನೊಡೆಯಾಯಿ ಪ್ರಾರ್ಥನೆ, ನನ್ನೆದೆಯಾಯಿ ವೇದನೆ. ಈ ನಮ್ಮ 1972-75 ಬ್ಯಾಚಿನ ಅಣ್ಣ ಅಕ್ಕಂದಿರು ಅಂದು ನಮ್ಮಂತೆ ಇದ್ದು ಇಂದು ತಮ್ಮ ತಮ್ಮ ಕೆಲಸ ಕ್ಷೇತ್ರದಲ್ಲಿ ಮಿಂಚುತ್ತಾ ಇದ್ದು ಈ ಶಾಲೆಯಲ್ಲಿ ತಮಗೆ ಕಲಿಸಿದ ಶಿಕ್ಷಕರನ್ನು ನೆನಪಿಸಿಕೊಂಡು ಒಟ್ಟುಗೂಡಿಸಿ ಅವರ ಜೀವನದಲ್ಲಿ ಪ್ರಜ್ವಲಿಸಿದ ಶಿಕ್ಷಕರ ಪಾದಕ್ಕೆರಗಿ ನಮಸ್ಕರಿಸಲು ಪಣತೊಟ್ಟ ಇವರನ್ನು ಹರಸಿರಿ. ಈ ವಿದ್ಯಾಸಂಸ್ಥೆಯ ಹಾಗೂ ಅವರಿಗೆ ಕಲಿಸಿದ ಶಿಕ್ಷಕರ ಮೇಲೆ ಇರುವ ಪ್ರೀತಿ ಅಗಾಧ. ದೇವರೇ, ಅವರನ್ನು ವಿಶೇಷವಾಗಿ ಇಂದು ಆಶೀರ್ವದಿಸಿರಿ. ಅವರ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಕೊಟ್ಟು ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಅವರಿಗೆಲ್ಲ ಶಾಂತಿ, ಸಮಾಧಾನ, ಆರೋಗ್ಯ, ಭಾಗ್ಯ ದಯಪಾಲಿಸಿರೆಂದು ಬೇಡುತ್ತೇನೆ. ಕೇಳು ನನ್ನೊಡೆಯಾಯಿ ಪ್ರಾರ್ಥನೆ, ನನ್ನೆದೆಯಾಯಿ ವೇದನೆ. ಈಗ ಕೊನೆಯ ಹಾಡಿನೊಂದಿಗೆ ಈ ನಮ್ಮ ಪ್ರಾರ್ಥನಾ ವಿಧಿಯನ್ನ ಕೊನೆಗೊಳ್ಳೋಣ. ದೇವಾ ಸ್ವೀಕರಿಸಿ ನೀ ಹರಸು ದೇವಾ, ತನು ಮನವ ಅರ್ಪಿಸುವೆ ದೇವಾ. ಸ್ವೀಕರಿಸಿ ನೀ ಹರಸು ದೇವಾ, ಎಲ್ಲ ನಿನ್ನ ದಾನ ಸ್ತೋತ್ರ ಪರಮ ದೇವಾ. ತಾಯಿ ಗರ್ಭದಲ್ಲಿ ಜೀವ ರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯನ್ನಿಟ್ಟೆ. ತಾಯಿ ಗರ್ಭದಲ್ಲಿ ಜೀವ ರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯನ್ನಿಟ್ಟೆ. ತಂದೆ ತಾಯಿ ನೀನು ಕೊಟ್ಟ ಕೊಡುಗೆ ದೇವಾ, ಬಂಧು ಬಳಗವೆಲ್ಲ ನಿನ್ನ ಪ್ರೇಮ ದೇವಾ. ತಂದೆ ತಾಯಿ ನೀನು ಕೊಟ್ಟ ಕೊಡುಗೆ ದೇವಾ, ಬಂಧು ಬಳಗವೆಲ್ಲ ನಿನ್ನ ಪ್ರೇಮ ದೇವಾ. ನನ್ನದಾಗಿ ನನ್ನದೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ. ನನ್ನದಾಗಿ ನನ್ನದೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ. ನಿನ್ನ ಕೃಪೆ ಸಾಕು ಹರಸು ಪರಮದೇವಾ, ನಿನ್ನ ಕೃಪೆ ಸಾಕು ಹರಸು ಪರಮದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈಗ ಶಿಕ್ಷಕರು ವೇದಿಕೆಯನ್ನು ತೆರವುಗೊಳಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಸ್ವಾಗತ ನೃತ್ಯದ ಮೂಲಕ ಸ್ವಾಗತಿಸುವರು ದಿವ್ಯ ಜ್ಯೋತಿ ಹಾಗೂ ಬಳಗ. ಸಸ್ಸನೆ ಸಸ್ಸನೆ ಬರಿ ನಿಸಾ, ಸಸ್ಸನೆ ಸಸ್ಸನೆ ಪಮಗನಿಬಾ, ಸಸ್ಸನೆ ಸಸ್ಸನೆ ಬರಿ ನಿಸಾ, ಸಸ್ಸನೆ ಸಸ್ಸನೆ ಪಮ.
ಸುಸ್ವಾಗತ ಸ್ವಾಗತ ಸುಸ್ವಾಗತ 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 ಸ್ವಾಗತ ಸುಸ್ವಾಗತ ಪ್ರೇಮ
ಮನು ತಿದ್ದುವ ಮನಗಳಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಆಡಲು ಹಾಡಲು ಕಲಿಸಿರುವ ಗುರುವಿಗೆ ಗೌರವ ಚಪ್ಪಾಳೆ. ಚಪ್ಪಾಳೆ 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 ದಾರಿಯ ತೋರುವ ದಾಸರಿಗೆ ನಮ್ಮಯ ನನ್ಮೆಯ ಚಪ್ಪಾಳೆ, ಬಾಳನು ಬೆಳಗುವ ಪೂಜ್ಯರಿಗೆ ಪ್ರೀತಿಯ ಒಲವಿನ ಚಪ್ಪಾಳೆ, ಗೆಲ್ಲುವ ಛಲವನ್ನು ಬೆಳೆಸಿರುವ ಶಿಕ್ಷಕ ಬಳಗಕ್ಕೆ ಚಪ್ಪಾಳೆ, ತಿದ್ದಿ ತೀಡುತ್ತಾ ಬೋಧಿಸುವ ಜ್ಞಾನದಾತರಿಗೆ ಚಪ್ಪಾಳೆ. ಚಪ್ಪಾಳೆ 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 ಪ್ರಾರ್ಥನೆ ಬದನೆಯ ಹಾಡಿಸುವ ಗೌರವ ವೃಂದಕ್ಕೆ ಚಪ್ಪಾಳೆ, ವಿದ್ಯಾಲೋಕದ ಚಿಂತಕರೇ ನಿಮಗಿದು ನನ್ಮೆಯ ಚಪ್ಪಾಳೆ, ಶಿಕ್ಷಣ ಕ್ಷೇತ್ರದ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ, ಬಾಳಿಗೆ ಸ್ಫೂರ್ತಿಯೇ ಆಗಿರುವ ನಿಮಗೆಲ್ಲರಿಗೂ ಚಪ್ಪಾಳೆ. ಚಪ್ಪಾಳೆ 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 ತುಂಬಾ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮ್ಮ ಕಡೆಯಿಂದ ಹತ್ಪೂರ್ವಕವಾದ ವಂದನೆಗಳು. ನಮ್ಮ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ.